ನಿಮ್ಮ ಕಣ್ಮುಂದೆ ನೋಡಿದ್ರಲ್ಲ ಈಗ ನಾವು ಜೆಡಿಎಸ್ ಪಕ್ಷದ ಮೇಲೆ ಅಭಿಮಾನ ಇದೆ ನಾವು ಕುಮಾರಣ್ಣವರಿಗೆ ವಿಚಾರನ ಎಲ್ಲ ಗೊತ್ತಿರೋದು ಅವರ ಹತ್ರನೇ ನಾವು ಎಲ್ಲ ಮಾತಾಡೋದು ಜಿಟಿ ದೇವೇಗೌಡರು ಏನು ಮಾಡ್ಕೊಂಡ್ರು ಜೆಡಿಎಸ್ ಕಾರ್ಯಕರ್ತರಿಗೆ ಅಂತ ತಮ್ಮ ಮಾಧ್ಯಮದವ್ರಿಗೂ ಗೊತ್ತಾಗಿದೆ ಗೊತ್ತಿದೆ ಆದ್ದರಿಂದ ಇವತ್ತು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಪರ್ಯಾಯ ಎಮ್ ಎಲ್ ಎ ಬರಬೇಕು ರೈತರು ಹಿಂದುಳಿದವರು ದಲಿತರಿಗೆ ಹತ್ತಿರದಲ್ಲಿ ಕೆಲಸ ಮಾಡೋಂಥ ಶಾಸಕರು ಇರಬೇಕು ಇವರು ಒಂದು ಮನೆಗೆ ಎರಡು ಬಿ ಫಾರಂ ಕೇಳ್ಕೊಂಡು ದಂಧೆ ಮಾಡೋಂಥವ್ರಿಗೆ ಈ ಚಾಮುಂಡೇಶ್ವರಿ ಕ್ಷೇತ್ರ ಜನ ಓಟ್ ಕೊಡಬಾರ್ದು ಅನ್ನೋದು ಒಂದೇ ಕಾರಣಕ್ಕೋಸ್ಕರ ನಾವೆಲ್ಲ ರಾಜೀನಾಮೆ ಕೊಡಬೇಕು ಈ ಪಕ್ಷವನ್ನು ಬಿಡಬೇಕು ನಾವು ಬೇರೆ ಪಕ್ಷಕ್ಕೆ ಹೋಗಿ ಹೊಸ ಪರ್ಯಾಯವಾಗಿ ಹೊಸ ಎಮ್ ಎಲ್ ಎನ ತರಬೇಕು ಅದಕ್ಕೆ ಜನಗಳನ್ನು ಸೇರಿಸಿ ಅವ್ರ ಅಭಿಪ್ರಾಯ ಕೇಳಿ ನಾವು ಮುಂದರಿಬೇಕು ಅಂತೇಳಿ ಇವತ್ತು ನಾವು ಜನ ಸೇರಿಸಿ ಇವತ್ತು ಅವ್ರ ಅಭಿಪ್ರಾಯ ತಗೊಂಡು ನಾವು ರಾಜೀನಾಮೆ ಸಲ್ಲಿಸಿದ್ದೀವಿ ಅಲ್ಲ ಬೆಳವಾಡಿ ಶಿವಮೂರ್ತಿಯವರು ಈಗ ಸಬ್ರಿಜಿಸ್ಟ್ ಆಫೀಸಲ್ಲಿ ಅರ್ಜೆಂಟು ಬೇರೆ ಬೆಂಗಳೂರಿಂದ ಯಾರೋ ಬಂದುಬಿಟ್ಟಿದ್ರು ಅವರು ರಿಜಿಸ್ಟರ್ ಮಾಡಿಸ್ಬೇಕಾಯ್ತು ಮಾಡಿಸಿದ್ದಾರೆ ಶಿವಮೂರ್ತಿಯವರು ಯಾವುದೇ ಕಾರಣಕ್ಕೂ ನಮ್ಮ ಟೀಮ್ ಬಿಟ್ಟು ಹೋಗಲ್ಲ ಅಂತೇಳಿ ನಾನು ಭರವಸೆ ಕೊಡ್ತೀನಿ ನಿಮಗೆ ಓ ಬರ್ತದೆ ನಾನು ಫೋನಲ್ಲಿ ಮಾತಾಡ್ತಾ ಇದ್ರಲ್ಲ ಕಾಂಗ್ರೆಸ್ಸಿಂದ ನನಗೆ ಆಫರ್ ಕೊಡ್ಬೋದು ಬೀರಿಹುಂಡಿ ಬಸವಣ್ಣ ಕೊಡ್ಬೋದು ಇನಕಲ್ ಕೆಂಪಣ್ಣ ಕೊಡ್ಬೋದು ಮಾದೇಗೌಡರು ಕೊಡ್ಬೋದು ಶಿವಮೂರ್ತಿ ಕೊಡ್ಬೋದು ಆ ಮಾತು ಈಗಿಲ್ಲ ಈಗ ನಾವು ಸಭೆ ಕರೆದು ನಾವು ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡೋದು ಅಷ್ಟೇ ಈಗ ನಮಗೆ ಬೇಕಾಗಿರೋದು ಮುಂದಿನ ನಡೆಯನ್ನು ಯಾರ್ಯಾರು ದೊಡ್ಡ ಲೀಡರ್ಗಳವರು ಅವ್ರು ಕುಣಿಸಿ ಚರ್ಚೆ ಮಾಡಿ ನಾವು ಯಾವ ಪಕ್ಷಕ್ಕೆ ಹೋಗಬೇಕು ಯಾವ ಪಕ್ಷದಲ್ಲಿ ನಿಂತರೆ ಜನಗಳಿಗೆ ಸಾರ್ವಜನಿಕರಿಗೆ ಕೆಲಸ ಮಾಡಬೇಕು ಯಾರು ನಮ್ಮ ಹಿಂದ್ಗಡೆ ಶಕ್ತಿವಂತರು ನಮಗೆ ಮಾತು ಕೊಟ್ಟು ಮಾತಂಗೆ ನಡೆಯೋರು ಇದ್ದಾರೆ ಅಂತೇವ್ರ ಬಗ್ಗೆ ನಾವು ಮಾತಾಡಿ ಮುಂದೆ ಹೋಗ್ತೀವಿ ಸಿದ್ದರಾಮಯ್ಯನವರು ಸೋತರು ಅಂತ ಈಗ ಹೇಳ್ಕೋಬೋದು 2023ಕ್ಕೆ ನೋಡಿ ಕಾರ್ಯಕರ್ತರ ಹುಮ್ಮಸ್ಸು ಹೆಂಗಿರುತ್ತೆ ಅನ್ನೋದನ್ನ ಯಾವ ರೀತಿ ಮನ ಕಳಿಸ್ರೆ ಅನ್ನೋದು 2023 ಕಾದು ನೋಡಿ ಇನ್ನು ಹೆಚ್ಚಿಗೆ ದಿನ ಇಲ್ಲ ಅಲ್ಲಲ್ಲ ಈಗ ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲಲ್ಲ ಸ್ನೇಹಿತರು ಬಂದಿರೋದು ಬಿಟ್ರೆ ನಾವು ಕಾಂಗ್ರೆಸ್ ಕಾರ್ಯಕರ್ತರನ್ನ ಯಾರು ಈ ಸಭೆ ಕರೆದಿಲ್ಲ ಆಹ್ವಾನ ಮಾಡಿಲ್ಲ ಅವ್ರೇನು ಯಾರು ಮುಂದಿನ ನಡೆ ಕೇಳಿದೀವಿ ಮುಂದಿನ ನಡೆ ಹೆಂಗಿದೆ ತೀರ್ಮಾನ ತಗೊಂಡು ಯಾವ್ದಾ ಇವತ್ತು ರಮ್ನಹಳ್ಳಿಲಿ ಕಾರ್ಯಕ್ರಮ ಇದೆ ಅವ್ರನ್ನೂ ಆಹ್ವಾನ ಮಾಡಿದ್ದಾರೆ ನಮ್ಮನ್ನು ಆಹ್ವಾನ ಮಾಡಿದ್ದಾರೆ ರಮ್ನಹಳ್ಳಿ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಸಾಹೇಬರು ನಾವೆಲ್ಲ ಜೊತೆಲೇ ಭಾಗವಹಿಸ್ತೀವಿ ಕೈ ಹಿಡಿಯದ ಇವತ್ತಿನ 2083 ಹಿಡ್ಕೊಂಡ್ಬಂದು ಇವತ್ತು ಹಿಡಿಯಲ್ವಾ ಹಿಡಿತೀವಿ ಯಾಕಂತಂದ್ರೆ ಸಿದ್ದರಾಮಯ್ಯನವರು ಆದಿಲ್ಲಿ ನಾವು ಸಾಕ್ತೀವಿ ಅಂತ ನೀವು ಕೊನೆಯದಾಗಿ ಭಾಷಣ ಮಾಡಿದ್ರಿ ಯಾಕಂದ್ರೆ ಪ್ರಾಮಾಣಿಕವಾಗಿ ಪಕ್ಷಕ್ಕೆ ಅಲ್ಲ ಹಿಂದೆ ಸಿದ್ದರಾಮಯ್ಯನವರು ಜೆ ಡಿ ಎಸ್ ಪಕ್ಷದಲ್ಲಿ ಇದ್ದದಲ್ವಾ ಜನತಾದಳದಲ್ಲಿ ಇದ್ದದಲ್ವಾ ಅವ್ರ ಮಾರ್ಗದರ್ಶನದಲ್ಲೇ ನಾವು ಎಲ್ಲ ಕೆಲಸ ಮಾಡ್ಕೊಂಬಂದಿರೋಲ್ವಾ ಆ ಹಾದಿಯಲ್ಲೇ ನಾವು ಮುಂದೆ ಸಾಕ್ತೀವಿ ಅಂತ ಹೇಳಿರೋದು ಇಲ್ಲ ಅದ್ರ ಬಗ್ಗೆ ಏನು ಚರ್ಚೆ ಇಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ನಾವು ಟೀಮ್ ಎಲ್ಲ ಭಾಗವಹಿಸ್ತೀವಿ ಸಂಪೂರ್ಣ ಟೀಮ್ ಕರೆದಿದ್ದಾರೆ ಅವರು ಪತ್ರಿಕೆಯಲ್ಲಿ ಎಲ್ಲ ಹೆಸರು ಹಾಕ್ಸಿದ್ದಾರೆ ನಾವು ರಮ್ನಹಳ್ಳಿಗೆ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಕುಮಾರಸ್ವಾಮಿ ಅವರು ಕೊನೆ ಪ್ರಯತ್ನ ಏನಾದರೂ ನಿಮ್ಮನ್ನ ಅಥವಾ ಮಾದೇಗೌಡರನ್ನ ಏನಾದರೂ ಆಹ್ವಾನ ಕೊಟ್ಟರೆ ಮಾತುಕತೆಗೆ ಹೋಗ್ತೀರಾ ಈಗ ಅದ್ರ ಪ್ರಶ್ನೆನ ನೀವು ಕೇಳಲೂಬಾರ್ದು ಇನ್ನು ಮುಂದೆ ಅದನ್ನು ನಾವು ಹೇಳಲೂಬಾರ್ದು ಅದಕ್ಕೆ ಅದು ಕೇಳಲೇಬಾರ್ದು ನೀವು ಆ ಪ್ರಶ್ನೆ ಇದು ನಾವು ಅದು ಬಿಟ್ಟು ಒಂದು ಹೆಜ್ಜೆ ಮುಂದೋಗಿದ್ದೀವಿ ಯಾಕೆ ಕುಮಾರಣ್ಣನ ಮೇಲೆ ಬೇಸರ ಇಲ್ಲ ಎಚ್ ಡಿ ದೇವೇಗೌಡರ ಮೇಲೆ ಬೇಸರ ಇಲ್ಲ ನಮಗೆ ಓನ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರ ಮೇಲೆ ಬೇಸರಾಗಿ ನಾವು ಒಂದು ಹೆಜ್ಜೆ ಮುಂದಿಟ್ಟಿದ್ದೀವಿ ಇವತ್ತು ಎರಡು ಹೆಜ್ಜೆನೂ ಮುಂದಿಡ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು